ಈ ಬಾರಿ ಬದಲಾಗುತ್ತಾ ಶಿರ್ಸಿ ಬಿಜೆಪಿ ಟಿಕೆಟ್ ಕಾಗೇರಿ ಸ್ಥಾನದಲ್ಲಿ ಹೊಸ ಮುಖಕ್ಕೆ ಅವಕಾಶನ ರಾಮಕೃಷ್ಣ ಹೆಗಡೆ ಕುಟುಂಬದವರಿಗೆ ಸಿಗುತ್ತಾ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಡಾಕ್ಟರ್ ಶಶಿಭೂಷಣ್ ಹೆಗಡೆ ಕಳೆದ ಸುಮಾರು ತಿಂಗಳಿಂದ ನಾವು ಸರ್ವೆ ಶುರು ಮಾಡಿದಾಗಿಂದ ಕೂಡ ಚಾಲ್ತಿಯಲ್ಲಿರೋ ಹೆಸರು ಬಿಜೆಪಿ ಬರ್ತಾರೆ ಬಿಜೆಪಿಗೆ ಬರ್ತಾರೆ ಬರಲಿಲ್ಲ ಅಂದರೆ ಒಂದು ವೇಳೆ ಪಕ್ಷೇತರರಾಗಿ ಹೋಗ್ತಾರೆ ಅಂತ ಆದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇಡಿ ಕಾಗೇರಿಯವ್ರಿಗೆ ಟಿಕೆಟ್ ಕೈ ತಪ್ಪುತ್ತಾ ಹೊಸ ವಿಚಾರ ಚರ್ಚೆಯಲ್ಲಿದೆ ಯಾಕಂದ್ರೆ ಡಾಕ್ಟರ್ ಶಶಿಭೂಷಣ್ ಹೆಗ್ಡೆ ರಾಮಕೃಷ್ಣ ಹೆಗ್ಡೆ ಅವರ ಮೊಮ್ಮಗ ಅವರು ಅಧಿಕೃತವಾಗಿ ಇವತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಯನ್ನ ಸೇರ್ಪಡೆ ಆಗಿದ್ದಾರೆ ಕೇವಲ ಕಾಗೇರಿ ಅವರಿಗೆ ಬಲ ಕಷ್ಟ ಬಿಜೆಪಿಗೆ ಬಲ ತುಂಬಕಲ್ಲ ಪಕ್ಷ ಅವ್ರಾಗ್ಲೇ ಬಿಜೆಪಿಯಿಂದ ಐ ತಿಂಕ್ ಕುಮಟಾದಲ್ಲಿ ನಿಂತಿರು ಎಂಟ್ರಲಿ ಅಂತ ಅನ್ಕೋತೀನಿ ಹೌದು ಅವರು ಅವರುತ್ತತ್ರ ಬಂದಿದ್ರು ಗೆಲುವಿನ ಹಂತರಕ್ಕೆ ಬಂದ್ ಸೋತಿದ್ರು ಅವರಿಗೆ ಮತ್ತೆ ಬಿಜೆಪಿಗೆ ಸೇರಿದ್ದಾರೆ ಆ ಬಿಜೆಪಿಯಲ್ಲಿ ಹೇಳಕ್ ಆಗಲ್ಲ ಅವಕಾಶ ಆಗ್ಬಹುದು ಅವ್ರಿಗೆ ಒಂದ್ ವೇಳೆ ಬೇರೆ ಕ್ಷೇತ್ರನೂ ಇರಬಹುದು ಎಲ್ಲ ಐತೆ ಅಲ್ಲ ತುಂಬಾ ತುಂಬಾ ಹೋಗಿದೆ ಓಕೆ ಹೇಳಕ್ಕಾಗಲ್ಲ ಯಾವನಿಗೆ ಗೊತ್ತು ಈ ಬಿಜೆಪಿಯವ್ರು ಯಾವ ನಿರ್ಧಾರ ಯಾವಾಗ ತಗೋತಾರ ಯಾರಿಗೂ ಗೊತ್ತಾಗಲ್ಲ ಬಟ್ ಶಶಿಭೂಷಣ್ ಹೆಗ್ಡೆ ಟಿಕೆಟ್ ಕೊಡಬಹುದು ಅಂತ ಅನಿಸ್ತದೆ ನೆಕ್ಸ್ಟ್ ಲೋಕಸಭೆಗೆ ಇತ್ತದೇನೋ ಮಾಡ್ತಾರೆ ಅವರು ಬಿಜೆಪಿಯವ್ರು ಸುಮ್ ಸುಮ್ನೆ ಯಾರನ್ನ ಕ್ಯಾಚ್ ಹಾಕಲ್ಲ ಏನೋ ಒಂದ್ ಕಥೆ ಮಾಡ್ತಾರೆ ಪಕ್ಷಕ್ಕಾಗಿ ದುಡೀರಿ ಶಿರ್ಸಿಯಲ್ಲಿ ನಂತರ ಲೋಕಸಭೆ ಏನೋ ಏನೋ ಮಾಡ್ತಾರೆ ಗೊತ್ತಾಗತ್ತಲ್ಲ ಇನ್ನೊಂದು ಈಗ ಆಮೇಲೆ ಈ ಸರಪ ಈ ಬಿಜೆಪಿಯವ್ರ ಒಂಥರ ವಂಚಕರಿದ್ದಂಗೆ ಕೆಲವ್ರಿಗೆ ಯಾಕೆ ಜಯಪ್ರಕಾಶ್ ಹೆಗ್ಡೆ ಅಂತ ಅದ್ಭುತವಾದಂತ ರಾಜಕಾರಣಿನ ಬಿಜೆಪಿ ಸೇರ್ಸ್ಕೊಂಡ್ರು ಅವ್ರಿಗೆ ಲೋಕಸಭೆ ಟಿಕೆಟ್ ಕೊಡ್ಲಿಲ್ಲ ವಿಧಾನಸಭೆಗೂ ಕೊಡ್ಲಿಲ್ಲ ಮೂಲೆಗಿಟ್ಟವ್ರ ಪಾಪ ಅವ್ರನ್ನ ಅಟ್ಲೀಸ್ಟ್ ಅವ್ರಿಗೆ ಬೈಂದು ಟಿಕೆಟ್ ಕೊಟ್ರಾಗತ್ತೆ ಆಗತ್ತಿ ಸರಿ ಇಲ್ಲ ಕಾಪು ಕೊಟ್ರ ಆಗತ್ತೆ ಜೈಪ್ರಕಾಶ್ ಹೆಗ್ಡೆ ಅಂತ ಅದ್ಭುತ ರಾಜಕಾರಣಿ ಅಂತವ್ರನ್ನೇ ಬಳ್ಸ್ಕೊಳಕ್ ಬರಲ್ಲ ಇವ್ರಿಗೆ ಅಂತ ಒಳ್ಳೆ ರಾಜಕಾರಣಿಗಳನ್ನ ಮೂಲೆಗ್ ತಳ್ಳವ್ರೆ ಇವ್ರು ಇನ್ನೇನ್ ಮಾಡ್ತಾರೆ ಮಾಡ್ತಾರೆ ಹೇಳಕ್ಕಾಗಲ್ಲ ನೀವೇ ಕೇಳಿಬಿಡಿ ಜನಕ್ಕೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಶಿರ್ಸಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಶಶಿಭೂಷಣ್ ಹೆಗಡೆ ಅವರ ಜವಾಬ್ದಾರಿ ಏನಾಗಿರಬೇಕು ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಈ ನೀವು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದವರಾಗಿದ್ರು ಕೂಡ ನಿಮ್ಮ ಕ್ಷೇತ್ರದ ಶಾಸಕರು ಅಂತ ಕಾಮೆಂಟ್ ಮಾಡಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಅರ್ಹರ ಈ ಬಾರಿ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು ಹಣ ಮಾಡೋರು ಭ್ರಷ್ಟರು ದುರುಳರು ಯಾರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಡಿ ವಂಶ ಪಾರಂಪರ್ಯವಾಗಿ ರಾಜಕೀಯ ದುಡ್ಡು ಮಾಡಕ್ಕೆ ಶಾಸಕ ಮತ್ತೊಂದು ಬೇರೆ ದಂಧೆ ಮಾಡುವಂತವರು ಅವ್ರಿಗೆ ಅವಕಾಶ ಕೊಡಬೇಡಿ ಜನಸೇವೆಯನ್ನು ಮಾಡುವಂಥ ನಿಷ್ಠಾವಂತರು ಸೂಕ್ತ ಅಭ್ಯರ್ಥಿ ಯಾರು ಯಾವ ಪಕ್ಷ ಅಲ್ಲದಿದ್ದರೂ ಕೂಡ ಪಕ್ಷೇತರನಾಗಿದ್ದರೂ ಕೂಡ ಇಲ್ಲಪ್ಪ ನಮ್ಮ ಕ್ಷೇತ್ರಕ್ಕೆ ನಮ್ಮನೆ ಸಮಸ್ಯೆಗೆ ದುಡಿಯೋ ನೀವು ಅಂತ ನಿಮ್ಗೆ ಅನಿಸಿದ್ರೆ ಅಂಥವ್ರಿಗೆ ದಯವಿಟ್ಟು ವಿಧಾನಸೌಧದ ಮೆಟ್ಲನ್ನು ಹಾಕ್ಲೋಕೆ ಅವಕಾಶ ಮಾಡಿಕೊಡಿ ಕೊನೆಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರೂ ಇಲ್ಲ ಅಂದ್ರೆ ನೋಟ ಅನ್ನೋ ಒಂದು ಆಪ್ಷನ್ ಇರುತ್ತೆ ದಯವಿಟ್ಟು ಮತವನ್ನ ಚಲಾಯಿಸಿ ಹಾಕಿ ಓಟ್ ಹಾಕ್ತೇ ಇರಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಯೋಗ್ಯರ್ ಯಾರು ಇಲ್ಲ ಅಂದ್ರೆ ನೋಟಗಾರ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ